ನಾನು ನಿಮ್ ಜಿಲ್ಲೆದ ಒಂದು ಮಾತು ಹೇಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ಇಂತ ಮಾದರಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ ಉದ್ಯೋಗಗಳನ್ನು ಸೃಷ್ಟಿ ನಾವೇನಿ ಪಾಪದ ಪುರಾಣದ ಪಟ್ಟಿ ಬಿಡುಗಡೆ ಮಾಡಿದ್ದೀವಿ ಇದಕ್ಕೆ ಇಲ್ಲಿವರೆಗೂ ಕೂಡ ಬಿಜೆಪಿಯ ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಇದಕ್ಕೆ ಉತ್ತರವನ್ನು ಹೇಳಕಾಗಿಲ್ಲ 500 600 ಭರವಸೆಯನ್ನು ಕೊಟ್ಟಿದ್ರು 600 ಭರವಸೆ 550 ಭರವಸೆಗಳನ್ನು ಅವರಿಗೆ ಈಡೇರಿಸಕಾಗಿಲ್ಲ ಅಂದ್ರೆ 90% ದಿನ ಒಂದು ಪ್ರಶ್ನೆ ಆಗ್ತಾ ಇದೀವಿ ನಿಮ್ಮ ಹತ್ರ ಉತ್ತರ ಇದೆಯಾ ಅಂತ ಯಾವುದಕ್ಕೂ ಉತ್ತರ ಇಲ್ಲ ಯಾವುದಕ್ಕೂ ಕೂಡ ಉತ್ತರ ಇಲ್ಲ ಇವತ್ತು ಸರ್ಕಾರ ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನಿಮಗೆ ಯಾರಾದರೂ ಡಬಲ್ ಆಗಿದೆಯಾ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಕಪ್ಪಣ ತಂದ್ಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ರು ನಿಮ್ಗೇನಾದ್ರು ಬಂದಿದ್ಯಾ ಬರಲಿಲ್ಲ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು 2 ಕೋಟಿ ಉದ್ಯೋಗ ಯಾವ್ದಾದ್ರು ನಿಮ್ ಕುಟುಂಬದವ್ರಿಗೆ ಉದ್ಯೋಗ ಸಿಕ್ಕಿದ್ಯಾ ಯಾರಿಗೂ ಇಲ್ಲ ಭ್ರಷ್ಟಾಚಾರ ತಾಂಡು ಆಡ್ತಾ ಇದೆ ಪೊಲೀಸ್ ಇಲಾಖೆ PSI ಇರ್ಬೋದು ಇಂಜಿನಿಯರ್ ಇರ್ಬೋದು ಅಸಿಸ್ಟೆಂಟ್ ಇರ್ಬೋದು ಲೆಕ್ಚರ್ ಇರ್ಬೋದು ಮೇಸ್ಟ್ ಇರ್ಬೋದು ಯಾವುದೇ ಕೆಲಸಕ್ಕೆ ಅರ್ಜಿ ಹಾಕಿದ್ರೆ ಎಲ್ಲ ಕೂಡ ಲಂಚ ತಾಂಡು ಆಡ್ಕೊಂಡು ಸಿಗಾಕೊಂಡು ನಾವು ಆ ಭ್ರಷ್ಟಾಚಾರನ ಬಯಲಿಗೆಳೆದು ಅಧಿಕಾರಿಗಳ ಸಮೇತ ಹುಡುಗರುಗಳ ಸಮೇತ ದುಡ್ಡು ಕೊಟ್ಟವರು ದುಡ್ಡಿಸ್ಕೊಂಡವರು ಎಲ್ಲ ಇವತ್ತು ಜೈಲಲ್ಲಿ ಅನುಭವಿಸ್ತಾ ಇದ್ದಾರೆ ಆದ್ರೆ ದುಡ್ಡಿಗೆ ಬ್ರೋಕರ್ ಕೆಲಸ ಮಾಡಿದ್ರಲ್ಲ ಈ MLAಗಳು ಮಂತ್ರಿಗಳು ಅವರು ಮಾತ್ರ ಇನ್ನು ಹೊರಗಡೆನೆ ಇದ್ದಾರೆ ಅವರ ಬ್ರೋಕರ್ ಕೆಲಸ ಮಾಡಿದ್ರು ಕೂಡ ಈಗಾಗಲೇ ವಿಡಿಯೋಗಳು ಟೇಪು ಹೇಳಿಕೆಗಳೆಲ್ಲ ಕೂಡ ಈಗಾಗಲೇ ಬಂದಿದೆ ಅವರು ಏನಾದ್ರು ಯಾವ್ದಾದ್ರು ಮಂತ್ರಿಗಳ ಹೆಸರು ಲಂಚ ತಗೊಳ್ಳೋದು ಕಮಿಷನ್ ತೆಗೆದುಕೊಳ್ಳೋದು ಭ್ರಷ್ಟಾಚಾರ ಇವೆಲ್ಲ ಯಾವುದೇ ಬಂದ್ರು ಈಶ್ವರಪ್ಪ ತೆಗೆದುಕೊಳ್ಳಿ ಕೊಪ್ಪಳದ ಕನಕನಗಿರಿ MLA ತೆಗೆದುಕೊಳ್ಳಿ ಯಾವುದೇ MLA ಯಾವುದೇ ಮಂತ್ರಿ ಯಾವುದೇ ಆತ್ಮಹತ್ಯ 40% ಕಮಿಷನ್ ತೆಗೆದುಕೊಳ್ಳಿ ಸಂತೋಷ್ ಪಾಟೀಲ್ ಸತ್ತ ತೆಗೆದುಕೊಳ್ಳಿ ಎಲ್ಲ ಬರೀ ಸರ್ಕಾರ ಬರೀ ಬಿ ರಿಪೋರ್ಟ್ ಹಾಕ್ಲಿಕ್ಕೆ ನಿಂತ್ಕೊಂಡಿದೆ ಇದೊಂದು ಬಿ ರಿಪೋರ್ಟ್ ಹಾಕುವಂತ ಸರ್ಕಾರ ಆದ್ರೆ ಒಂದು ತಿಳ್ಕೊಳ್ಳಿ ಮಾಧ್ಯಮದ ಸ್ನೇಹಿತರೆ ಯಾವ್ದ್ಯಾವ್ದು ಬಿ ರಿಪೋರ್ಟ್ ಆಗ್ತಾ ಇದ್ದೀರಿ ಏನೇನು ನೀವೆಲ್ಲ ಅಕ್ರಮಗಳನ್ನು ಮಾಡಿದ್ದೀರಿ ನಿಮ್ಮ ಎಸ್ಟಿಮೇಟ್ ಇರ್ಬೋದು ನಿಮ್ಮ ಕಾಂಟ್ರಾಕ್ಟ್ ಇರ್ಬೋದು ನಿಮ್ಮ ಅಪಾಯಿಂಟ್ಮೆಂಟ್ ಇರ್ಬೋದು ಗವರ್ನರ್ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ನಿಮ್ಮ MP ಹೇಳಿದ್ರು ವೈಸ್ ಚಾನ್ಸಲರ್ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಕೊಡಬೇಕು ಅಂತೇಳಿ ಒಬ್ಬ MP ಹೇಳಿದ್ರು ಎಲ್ಲ ಕೇಸನ್ನ ಮರುತನಿಖೆಯನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ನಿಮ್ಮ ನೋವು ಅನುಭವಿಸ್ತಾ ಇದ್ದೀರಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅದಕ್ಕೋಸ್ಕರ ಈ ಪ್ರಜಾಧ್ವನಿ ಯಾತ್ರೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ನಿಮ್ಮ ಹತ್ರ ಬಂದು ಬೆಳಗಾಂನಿಂದ ಪ್ರಾರಂಭ ಆಯಿತು ಬೆಳಗಾಂ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಂತ ಸ್ಥಳ ಅಲ್ಲಿ ನಾವು ಪ್ರಾರಂಭ ಮಾಡಿದ್ವು ಅಲ್ಲಿ ಒಂದು ಪ್ರಕಟಣೆಯನ್ನ ಆಶ್ವಾಸನೆ ಕೊಟ್ಟು ಮೊದಲನೇ ಗ್ಯಾರಂಟಿ ಏನಪ್ಪ ಮೊದಲನೇ ಗ್ಯಾರಂಟಿ ಅಂದ್ರೆ ನಿಮ್ಮ ಮನೆಯಲ್ಲಿ ಬೆಳಕು ಬರಬೇಕು ಉದ್ಯೋಗ
ಜೀವನ ಎಲ್ಲದಕ್ಕೂ ಕೂಡ ಉದ್ಯೋಗ ಆಗ ಒಂದು ಬೆಳಕಾಗಬೇಕು ಅದಕ್ಕೆ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಫ್ರೀ ವಿದ್ಯುತ್ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸಂಕಲ್ಪವನ್ನ ಮಾಡಿದೆ 7 ರೂಪಾಯಿ ಇವತ್ತಿನ ಬೆಲೆಲಿ 7 ರೂಪಾಯಿಂದ 8 ರೂಪಾಯಿ ಒಂದು ಯೂನಿಟ್ 1500 ರೂಪಾಯಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಉಳಿತದೆ ವರ್ಷಕ್ಕೆ 18000 ರೂಪಾಯಿ ಉಳಿತದೆ ನನ್ನ ತಾಯಂದಿರು ಯುವಕರು ಕುಟುಂಬನ ನಡೆಸಕ ಆಗ್ತಾ ಇಲ್ಲ ಹೆಣ್ಣು ಕುಟುಂಬದ ಗಂಡು ಆಕೆ ಎಲ್ಲ ದಿನ ಪಿಕ್ ಪಾಕೆಟ್ ನಿಮ್ಮದು ಪಿಕ್ ಪಾಕೆಟ್ ಆಗ್ತಿದೆ ಹೆಣ್ಮಕ್ಕಳದು ಪಿಕ್ ಪಾಕೆಟ್ ನಡೀತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ದಿನ ನಿಮಗೆ ಗೊತ್ತಿದೆ ಗ್ಯಾಸ್ ಬೆಲೆ 400 ಚಿಲ್ಲರೆ ಇದೀಗ 1000 ಚಿಲ್ಲರೆ ಆಗೋಗಿದೆ ಕೇಳ್ತಾ ಇದ್ದಾಳೆ ಹೆಣ್ಮಗಳು ಎಣ್ಣೆ ಬೆಲೆ 90 ರೂಪಾಯಿ ಇದ್ದು 250 ರೂಪಾಯಿ ಆಗೋಗಿದೆ ಸಿಮೆಂಟ್ ಕಬ್ಬಿಣ ಉಪ್ಪು ಹಾಲು ಮೊಸರು ಎಲ್ಲ ಜಿಎಸ್ಟಿ ಗಳಾಕಿ ಜಾಸ್ತಿ ಆಗಿದೆ ನಾವು ಮಹಿಳೆಯರು ಕೇಳಿದ್ರು ನಿಮ್ ಏನ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಅಂತ ಕೇಳಿದ್ರು ತಾಯಿದಿರಿಗೆ ಅವರು ಹೇಳಿದ್ರು ಸುಮಾರು ಒಂದು 6000 ಜನ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿದ್ರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿಬಿಟ್ಟು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ತಿಳಿಸಿದ್ರು ಅವರು ಹಿಮಾಚಲ ಪ್ರದೇಶದ ಜವಾಬ್ದಾರಿಯನ್ನು ವಹಿಸಿಕೊಂಡು ಚುನಾವಣೆಯನ್ನು ನಡೆಸಿದ್ರು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅವರು ಮಾತು ಕೊಟ್ಟಿದ್ರು ಆ ಭಾಗದ ಜನರಿಗೆ 1500 ರೂಪಾಯಿ ಕೊಡ್ತೇವೆ ಈ ನೋವನ್ನ ಪರಿಹಾರ ಮಾಡಲಿಕ್ಕೆ ಅಂತ ನಮ್ಮ ರಾಜ್ಯ ಇನ್ನ ಶಕ್ತಿಶಾಲಿಯಾಗಿ ಇದೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು ಪ್ರತಿಯೊಂದು ಹೆಣ್ಣುಮಗಳಿಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಬಂದು ಪ್ರತಿಯೊಂದು ಹೆಣ್ಣುಮಗಳಿಗೆ ಅವರ ಮನೆಯ ವೆಚ್ಚವನ್ನ ಸುಧಾರಣೆ ಮಾಡಲಿಕ್ಕೆ ಯಾರು ಮನೆಯ ಯಜಮಾತಿ ಇದ್ದಾಳೋ ಅವಳಿಗೆ ನೇರವಾಗಿ ಪ್ರತಿ ವರ್ಷ 24,000 ರೂಪಾಯಿ ಹಣವನ್ನ ಅವರ ಅಕೌಂಟ್ಗೆ ಹಾಕಲಿಕ್ಕೆ ಎಷ್ಟು 24,000 ತಿಂಗಳಿಗೆ 2,000 ಆಕೆಯ ಅಕೌಂಟ್ಗೆ ನಿಮ್ಗಲ್ಲ ನಿಮ್ಮ ಹೆಂಗಸರಿಗೆ ಯಾರು ಮನೆ ನಡೆಸ್ತಾರೆ ನೀವೆಲ್ಲ ನಿಮ್ಗೇನಾದ್ರು ಹಾಕ್ಬಿಟ್ರೆ ಆ ದುಡ್ಡು ಎಲ್ಲಿಗೆ ಹೋಯ್ತದೆ ಅಂತ ನನಗೆ ಗೊತ್ತಿದೆ ನಿಮ್ಗಳ ಮೇಲೆ ನಮ್ಗೆ ನಂಬಿಕೆ ಇಲ್ಲ ನಮ್ ತಾಯಿಂದಿರು ಮೇಲೆ ಮಾತ್ರ ನಂಬಿಕೆ ಏನ್ರಿ ಕೇಳ್ತಾ ಇದ್ದೀನಿ ನಮ್ಮ ಹೊಸಪೇಟೆ ಗಂಡುಗಳನ್ನೆಲ್ಲ ಮನೆ ಯಜಮಾನರಿಗೆ ಅವ್ರ ಅಕೌಂಟ್ಗೆ ತಿಂಗಳಿಗೆ 2,000 ವರ್ಷಕ್ಕೆ 24,000 ಜೀವನಕ್ಕೆ 18,000 ಕರೆಂಟ್ಗೆ ಇದನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ನಾವು ಇಲ್ಲಿ ಕೇಳಿ ಇಲ್ಲಿ ಮಾಧ್ಯಮದವರೇ ಸ್ವಲ್ಪ ಸರಿಯಾಗಿ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ನಾವು ಇದನ್ನ ಅನೌನ್ಸ್ ಮಾಡ್ತಿದ್ದಂಗೆ ಏನ್ ಬಿಜೆಪಿ ಅವರು ನಿನ್ನೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಸಂಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಶುಭಾಶಯಗಳಂತೆ ನಾವು ಪ್ರಿಯಾಂಕಾ ಗಾಂಧಿ ಅವರು ಬಂದು ಏನೋ ಘೋಷಣೆ ಮಾಡ್ಬಿಡ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಏನೇನೋ ಮಾಡ್ತೀವಿ ಅಂತ ಪ್ರಭಾ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಿನ್ಗೆ ಅಧಿಕಾರ ಇತ್ತಲ್ಲಪ್ಪ 3.5 ವರ್ಷ ಯಾಕೆ ಅಧಿಕಾರದಲ್ಲಿ ಏನು ಮಾಡಕ್ ಆಗ್ಲಿಲ್ಲ ನಾನು ಆಗಾಗ ಒಂದು ವಚನ ಹೇಳ್ತಾ ಇರ್ತೀನಿ ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ ಅಧಿಕಾರ ಇಲ್ಲದೆ ಹೋದಾಗ ಗಟ್ಟಾಗಿ ಏನು ಮಾಡಕ್ ಆಗದೆ ಅಧಿಕಾರ ಇಲ್ಲದೆ ಹೋದಾಗ ನಾನು ಏನೋ ದಬಾಕ್ತೀನಿ 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 ಅಂತ ಈಗ ಹೊರಟಿದ್ದಾರೆ ಇನ್ನು 60 ದಿನ 60 ದಿನ ಆದ್ಮೇಲೆ ನಿಮ್ ಸರ್ಕಾರ ಈ ಎಂಎಲ್ಎಗಳೆಲ್ಲ ವಿಧಾನಸೌಧದ 3ನೇ ಮಾಡಿಲಿ ನಿಮ್ ಹೋರಾಟ ಎಲ್ಲ ವಿಧಾನಸೌಧದ ಮೇಲೆ ಆ ನಡಿಗೆ ಎಲ್ಲ ಅಲ್ಲಿರ್ತದೆ
ಅದಕ್ಕೆ ಈ ಸಂದರ್ಭದಲ್ಲಿ ತಮ್ಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ನೀವು ಮಾಡಬೇಕಾದ ಕೆಲಸ ನಾವು ಏನು 371 ಜೆ ಕೊಟ್ಟು ನಿಮಗೆ ಶಕ್ತಿ ಕೊಟ್ಟಿದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ಅವರ ಶ್ರಮದಿಂದ ನರಮ್ ಸಿಂಗ್ ಅವರ ಶ್ರಮದಿಂದ ಏನು ಒಂದು ಅವಕಾಶವನ್ನು ನಿಮಗೆ ಮಾಡ್ಕೊಂಡಿದ್ದೀವಿ ಅದನ್ನ ನೀವು ಉಳಿಸಿಕೊಂಡು ನಿಮ್ಮೆಲ್ಲರ ಬದುಕಿಗೆ ಒಂದು ಬದಲಾವಣೆಯನ್ನ ಇವತ್ತು ತಂದಿದ್ದೇವೆ ಇದು ಬಿಜೆಪಿ ಸರ್ಕಾರಕ್ಕೆಲ್ಲ ಆಯ್ತಾ ಕಾಂಗ್ರೆಸ್ ಸರ್ಕಾರದಲ್ಲಿ ಆಯ್ತು ಮಲ್ಲಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಆಯ್ತು ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಆಯ್ತು ಇದಕ್ಕೆ ಈ ದೇಶದ ಒಂದು ಇತಿಹಾಸದಲ್ಲೇ ಈ ಒಂದು ಕಲ್ಯಾಣ ಕರ್ನಾಟಕ ಕೊಟ್ಟಂತ ಒಂದು ಭಾಗ್ಯ ಇದನ್ನ ಉಳಿಸ್ಕೊಳ್ಬೇಕು ಯಾವ ಮಂತ್ರಿ ಪವರ್ ಮಿನಿಸ್ಟರ್ ಮತ್ತು ಅಶೋಕ್ ಅವರು ಹೇಳಿದ್ದಾರೆ ಮಿನಿಸ್ಟರ್ಗಳು ಸಾಹೇಬರುಗಳು ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆದಾಗ ಏನ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ ನಾನು ಏನ್ ಮಾಡಿದ್ದೀನಿ ಅಂತ ನಿಮ್ಮ ಪವರ್ ಮಿನಿಸ್ಟರ್ ಇದಲ್ಲ ಸೆಂಟ್ರಲ್ ಮಿನಿಸ್ಟರ್ ಆ ಪವರ್ ಮಿನಿಸ್ಟರ್ ಕೇಳಿ ಈ ದೇಶದ ನಿಮ್ಮ ಪ್ರಧಾನಮಂತ್ರಿಗಳು ಈ ಡಿ ಕೆ ಶಿವಕುಮಾರ್ ಕರೆಸಿ ಸರ್ಟಿಫಿಕೇಟ್ ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟಂತ ಚಿತ್ರವನ್ನ ಬೇಕಾದ್ರೆ ಬಿಡುಗಡೆಯನ್ನು ನಾನು ಮಾಡ್ತೇನೆ 10,000 ಮೆಗಾವ್ಯಾಟ್ ಪವರ್ ಇತ್ತು ನನ್ನನ್ನ ಸಿದ್ದರಾಮಯ್ಯ ಅವರು ಪವರ್ ಮಿನಿಸ್ಟರ್ ಮಾಡಿದ ಮೇಲೆ ನಾನು ಅಧಿಕಾರದಿಂದ ಕೆಳಗಡೆ ಇಳಿಯುವಾಗ 21,000 ಮೆಗಾವ್ಯಾಟ್ ಈ ರಾಜ್ಯಕ್ಕೆ ಕೊಟ್ಟು ಅತಿ ಹೆಚ್ಚು ಪವರ್ ಅನ್ನು ಕೊಟ್ಟು ಈ ದೇಶಕ್ಕೆ ಒಂದು ಮಾದರಿಯಾದಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇನೆ ನಾನು ಎಷ್ಟು ದಿನ ಬದುಕಿರ್ತೀನೋ ಸಾಯ್ತೀನೋ ನನಗೆ ಗೊತ್ತಿಲ್ಲ ಆದರೆ ಈ ದೇಶದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಒಂದೇ ಜಾಗದಲ್ಲಿ 14,000 ಎಕರೆ ರೈತರ ಒಡವಂಟಿಕೆ ಮಾಡಿ ಅವರ ಜಮೀನನ್ನು ಅಕ್ವಿಷನ್ ಮಾಡಿದೆ 2,400 ಮೆಗಾವ್ಯಾಟ್ ಸೋಲಾರ್ ಪಾರ್ಕ್ ವಿಶ್ವದ ದೊಡ್ಡ ಸೋಲಾರ್ ಪಾರ್ಕ್ ಪಾವಗಡದಲ್ಲಿ ಮಾಡಿದಂತ ಇತಿಹಾಸ ಪುಟಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಸೇರಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರತಿ ತಾಲೂಕಿಗೂ 20-20 ಮೆಗಾವ್ಯಾಟ್ ನಿಮ್ಮಲ್ಲೂ ಸೋಲಾರ್ ಎಷ್ಟೋ ಕಡೆ ಇದೆ ನಮ್ಮ ಲಾಸ್ ಟ್ರಾನ್ಸ್ಮಿಷನ್ ಲಾಸ್ ಕಡಿಮೆ ಮಾಡಬೇಕು ಅಂತೇಳಿ ಅವ್ರಿಗೆ ಏನು ಗೊತ್ತು ಅಂತ ಕೇಳ್ತಾ ಇದ್ದಾರೆ ಅಶೋಕ್ ರವರೇ ನಮ್ಮ ಮಂತ್ರಿ ಸುನೀಲ್ ರವರೇ ನೀವು ಬೇಕಾದ್ರೂ ಬನ್ನಿ ನಿಮ್ ಚೀಫ್ ಮಿನಿಸ್ಟರ್ ಆರು ಕಳ್ಸ್ಕೊಡಿ ಎಲ್ಲಿಗೆ ಬೇಕಾರೋ ಯಾವ ವೇದಿಕೆಯಲ್ಲಿ ಬೇಕಾರೋ ಹಣ ಹೆಂಗ್ ತರ್ತೀವಿ ಯಾವ ರೀತಿ ಕೊಡ್ತೀವಿ ಈ ಬಡವರ ಮನೆಯ ಬೆಳಕನ್ನ ಯಾವ ರೀತಿ ಹಸಿರು ಮಾಡ್ತೀವಿ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ತಾಯಿ 2,000 ರೂಪಾಯಿ ಅಕೌಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಹೆಂಗೆ ಮಾಡ್ತಿದ್ದೀವಲ್ಲ ಮುಖ್ಯಮಂತ್ರಿಗಳೇ ನೀವ್ ಹೆಂಗ್ ಅನೌನ್ಸ್ ಮಾಡ್ತಾ ಇದ್ರಿ ನಮ್ಮ ಮುಂದಿನ ಬಜೆಟ್ ಅಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ನಾವು ಪ್ರಾರಂಭ ಮಾಡಿದಾಗ ಹೆಂಗ್ ಮಾಡ್ತಾ ಇದ್ರಿ ನಿಮ್ಗೆ ಇರಿಯೋದ್ ತಲೆ ಅದೇ ರೀತಿ ನಮ್ ತಲೆ ಇಲ್ವೋ ನಿಮ್ಗಿನ್ನ ಜಾಸ್ತಿ ನಮ್ ತಲೆ ಓಡ್ತದೆ ಅನ್ನೋದಕ್ಕೆ ಈ ಜನ ಅಧಿಕಾರ ಕೊಟ್ಟ ತಕ್ಷಣ ಮೊದಲನೇ ತಿಂಗಳಿನಿಂದನೇ ಇವರ ಅಕೌಂಟ್ಗೆ ದುಡ್ಡು ಹಾಕಿ ನಾವು ಪ್ರಾರಂಭವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಗ್ಯಾರಂಟಿಯನ್ನು ಈ ಸಂದರ್ಭದಲ್ಲಿ ನಾನು ಕಳಿಸ್ತಾ ಇದ್ದೀನಿ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಎಲ್ಲ ಕಾರ್ಯಕರ್ತರಿಗೆ ನೀವೆಲ್ಲ ಮನೆ ಮನೆಗೂ ಹೋಗ್ಬೇಕು ಪಂಚಾಯತಿನ ಹೆಂಗ್ ಓಟ್ ಕೇಳ್ತೀರಿ ಹಂಗೆ ಈ ಪಾಪದ ಪುರಾಣ ಒಂದು ಪಟ್ಟಿ ಒಂದು ಪುಸ್ತಕ ಒಂದು ಪಾಂಪ್ಲೆಟ್ 200 ರೂಪಾಯಿ 200 ಯೂನಿಟ್ ಕರೆಂಟು 2,000 ರೂಪಾಯಿ ತಿಂಗಳಿಗೆ 24,000 ವರ್ಷಕ್ಕೆ ಅಂತ ಹೇಳಿ ಮನ ಮನೆಗೂ ಕೊಟ್ಟು
ಯಾರಿಗೆ ಬೇಕು ಅಂತ ಹೇಳಿ ಅವರತ್ತಲ್ಲ ಅರ್ಜಿಯನ್ನು ತಾವು ಸ್ವೀಕಾರ ಮಾಡುವಂತ ಕೆಲಸ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರಾರಂಭ ಮಾಡಬೇಕು. ಒಂದು ತಿಂಗಳಲ್ಲಿ ಆ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಗಳಿಗೆ ಗೆದ್ದವರಿಗೆ ಸೋತವರಿಗೆ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ. ಯೂತ್ ಕಾಂಗ್ರೆಸ್ ಇರಬಹುದು, ಮಹಿಳಾ ಕಾಂಗ್ರೆಸ್ ಇರಬಹುದು, ಎಸ್ ಸಿ ಘಟಕ, ಎಸ್ ಟಿ ಘಟಕ, ಮೈನಾರಿಟಿ, ರೈತ ವಿಭಾಗ, ಇಲ್ಲೇ ಸಚಿನ್ ಮೇಘಾ ಇದ್ದಾರೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ, ಮೈನಾರಿಟಿ ಹಿಂದುಳವರ್ಗ ಎಲ್ಲರೂ ಹಂಚಿಕೊಂಡು ಒಂದೊಂದು ಬೂತ್ ಒಂದೊಂದು ಬೂತ್ ಒಂದೊಂದು ಹೋಬಳಿಲಿ ಒಂದೊಂದು ಜಿಲ್ಲಾ ಪಂಚಾಯತಿ ಐದೈದು ಬೂತ್ ಹಂಚಿಕೊಂಡು ಪ್ರತಿ ಮನೆಮನೆಗೂ ಹೋಗಿ ಏನು ಇವತ್ತು ಇಂದಿರಾ ಗಾಂಧಿಯವರ ಮೊಮ್ಮಗಳು ಏನು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರು, ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಏನು ನಿಮಗೆ ಮಾತು ಕೊಟ್ಟಿದ್ದೇವೆ? 200 ಯೂನಿಟ್ 24,000 ವರ್ಷಕ್ಕೆ. ಅದನ್ನ ಜನರ ಪ್ರತಿಯೊಬ್ಬ ಮತದಾರರಿಗೆ ಎಲ್ಲರೂ ಕೂಡ ತಿಳಿಸಿ ಹೆಂಗೆ ಮೆಂಬರ್ಶಿಪ್ ಮಾಡಿದ್ರಿ, ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡಿದ್ರಿ, ಆ ರೀತಿ ಆನ್ಲೈನ್ ಆಫ್ಲೈನ್ ಅರ್ಜಿಯನ್ನ ಹೀಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭವನ್ನ ಹಾರೈಸಿ ಬಿಜೆಪಿ ನಾಯಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ಬಿಜೆಪಿ ಅಧ್ಯಕ್ಷಗಳಿಗೆ ಎಲ್ಲಿ ಬೇಕಾದ್ರೂ ಚರ್ಚೆಗೆ ಸಿದ್ಧ ಇದ್ದೇನೆ. ಯಾವ ಟಿವಿ, ಯಾವ ಚಾನೆಲ್, ಯಾವ ವೇದಿಕೆಯಾದ್ರೂ ಕೂಡ ಈ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಜನತೆಗೆ ಉತ್ತರ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಪಾಪದ ಪುರಾಣಕ್ಕೂ ನಿಮ್ ಕೈಲಿ ಉತ್ತರವನ್ನು ಕೊಡಲಿಕ್ಕೆ ನೀವು ಸಿದ್ಧರಾಗಿ ಅಂತ ಮಾತನ್ನ ಕೇಳಿ ತಮ್ಮೆಲ್ಲರೂ ಕೂಡ ಎಚ್ಚರಿಕೆ ಗಂಟೆಯನ್ನ ವಹಿಸ್ತಾ ಇದ್ದೇನೆ. ಹುಷಾರಾಗಿರಿ, ನೀವು ಕಳ್ಳರು ನೋಡಿದಿರಿ, ಪಿಕ್ ಪಾಕೆಟ್ ನೋಡಿದಿರಿ, ಚಿನ್ನ ಕದಿಯವ್ ನೋಡಿದಿರಿ, ದುಡ್ಡು ಕೋದಿಯವ್ ನೋಡಿದಿರಿ, ಚಪ್ಪಲಿ ಕದಿಯವ್ ನೋಡಿದಿರಿ, ಓಟು ಕೂಡ ಕದಿಯಂತ ಈ ಕಿಲಾಡಿಗಳನ್ನ ಬಹಳ ಹುಷಾರಾಗಿರಿ. ನಿಮ್ಮ ಓಟ್ಗಳನ್ನೆಲ್ಲ ಎಲ್ಲೆಲ್ಲೂ ತೆರಾಕ್ಬಿಟ್ಟು ಎಸ್ ಸಿ ಎಸ್ ಟಿ ಓಟು, ಅಲ್ಪಸಂಖ್ಯಾತರು ಓಟು, ಹಿಂದುಳಿದವರು ಓಟ್ನೆಲ್ಲ ಕೂಡ ಕಳ್ಳತನ ಮಾಡುವಂತ ಕೆಲಸ ಈ ಸರ್ಕಾರ ಬಿಜೆಪಿ ನಿಂತ್ಕೊಂಡಿದ್ದಾರೆ. ಆಫೀಸರ್ಗಳಿಗೆಲ್ಲ ಸಸ್ಪೆಂಡ್ ಆದ್ರು ಗೊತ್ತಾ, ಜೈಲಿಗೋದ್ರು ಗೊತ್ತಾ, ನಿಮ್ ಎಂಪಿ ಎಕ್ಸ್ ಎಂಪಿ ಉಗ್ರಪ್ಪಗೆ ಕಳಿಸಿ ನಾವು ಎಲ್ಲ ಅರ್ಜಿ ಹಾಕ್ಸಿ ಎನ್ಕ್ವೈರಿ ಮಾಡಿಸಿ ನಾವೆಲ್ಲ ಇವತ್ತು ಒಂದು ಮುಕ್ತವಾದಂತಹ ಮತದಾನ ಆಗ್ಬೇಕು, ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಹಕ್ಕನ್ನ ಉಳಿಸ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಧ್ವನಿ ಈ ಪ್ರಜಾ ಧ್ವನಿಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ತರಬೇಕು, ತಂದೆ ತರ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ನಿಮ್ಮ ಆಶೀರ್ವಾದ ಮುಖ್ಯ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸಿದರೆ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು.